ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILP ಇಂದ ನಾವು ನಿಮಗೆ ಲಿನಿಕ್ಸ್ ಟೂಲ್ಸ್ನ ಕಲಿಸ್ತಾ ಬರ್ತಾ ಇದ್ದೀವಿ. ಸೊ ಇವತ್ತು ಸಹ ನಾವು ಒಂದು ಹೊಸ ಟೂಲ್ನ ತಗೊಂಡು ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಅದು ಟೂಲ್ ಯಾವುದಪ್ಪ ಅಂದರೆ ಕನಗ್ರಾಮ್. ಸೊ ಈ ಕನಗ್ರಾಮ್ ಅನ್ನೋದು ಗೇಮ್ ಟೂಲ್. ಸೊ ಈ ಗೇಮ್ ಟೂಲ್ ಮುಖಾಂತರ ನಾವು ಏನೆಲ್ಲ ತಿಳ್ಕೊಬೋದು, ಏನು ಕಲ್ತ್ಕೋಬೋದು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ನಾನು ಆ ಟೂಲ್ನ ಹೇಗೆ ಓಪನ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ನೀವು ರೈಟ್ ನಿಮ್ಮ ಒಂದು ಕಂಪ್ಯೂಟರ್ ಬ್ಯಾಕ್ಗ್ರೌಂಡಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದಲ್ವಾ ಉಬುಂಟು ಸಾಫ್ಟ್ವೇರ್ ಅಂತ IA ಅಂತ ಇದಲ್ವಾ. ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಬಂದು ಸರ್ಚಲ್ಲಿ ಬಂದು ಇಲ್ಲಿ ಕನಗ್ರಾಮ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಹತ್ರ ಆಗಲೇ ಆ ಒಂದು ಸಾಫ್ಟ್ವೇರ್ ಅಥವಾ ಒಂದು ಟೂಲ್ ಇದ್ದರೆ ನೀವು ಡೈರೆಕ್ಟಾಗಿ ಶೋ ಅಪ್ಲಿಕೇಶನ್ಸಲ್ಲಿ ಹೋಗಿ ಓಪನ್ ಮಾಡ್ಬೋದು. ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ಕನಗ್ರಾಮ್ ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಕನಗ್ರಾಮ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಸೊ ಕನಗ್ರಾಮ್ ಅಂತ ಟೈಪ್ ಮಾಡಿದೆ. ಸೊ ಕನಗ್ರಾಮ್ ಸಿಕ್ಕಿದೆ ಅಲ್ವಾ ಇಲ್ಲಿ. ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಇನ್ಸ್ಟಾಲ್ ಅಂತ ತೋರಿಸೋದು ಏನಕ್ಕೆ ಇಲ್ಲಿ ತೋರಿಸ್ತಾ ಇಲ್ಲ ಅಂದರೆ ನಾನು ಆಗಲೇ ಇನ್ಸ್ಟಾಲ್ ಮಾಡ್ಕೊಂಡಿರೋದಕ್ಕೋಸ್ಕರ. ಸೊ ಈಗ ನಾನು ಇಲ್ಲಿ ಇನ್ಸ್ಟಾಲ್ ಅಂತ ತೋರಿಸಿದಾಗ ನೀವು ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅದು ಸ್ವಲ್ಪ ಸಮಯ ತಗೊಳುತ್ತೆ ಇನ್ಸ್ಟಾಲ್ ಆಗೋಕ್ಕೆ. ಅದಾದಮೇಲೆ ನಿಮಗೆ ಈ ಥರ ಸ್ಕ್ರೀನ್ ಕಾಣಿಸುತ್ತೆ, ಲಾಂಚ್ ಆರ್ ರಿಮೂವ್ ಅಂತ. ನೀವು ಲಾಂಚ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇನ್ಸ್ಟಾಲ್ ಆದಮೇಲೆ. ನಾನು ಆಗಲೇ ಲಾಂಚ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಅಪ್ಲಿಕೇಶನ್ಸಲ್ಲಿ ತೋರಿಸ್ತಾ ಇದೆ. ಸೊ ನಾನು ಇಲ್ಲಿ ಶೋ ಅಪ್ಲಿಕೇಶನ್ಸ್ಗೆ ಹೋಗಿ ಇಲ್ಲಿ ಕನಗ್ರಾಮ್ ಅಂತ ಇದೆಯಲ್ಲ, ಸೊ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಈ ಕನಗ್ರಾಮ್ ಸ್ವಲ್ಪ ಸಾಫ್ಟ್ವೇರ್ ಸ್ಲೋ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಓಪನ್ ಆಗಲಿಕ್ಕೆ. ಸೊ ಓಪನ್ ಆಗುತ್ತೆ ಈಗ. ಸೊ ಓಪನ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ ಕನಗ್ರಾಮ್ ಅಂತ ಒಂದು ಟೂಲ್, ಗೇಮ್ ಟೂಲ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಮೊದಲನೇದಾಗಿ ಅಂತಂದರೆ ಇದ್ರದ್ದು ಆಪ್ಷನ್ಸ್ ಎಲ್ಲ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಕನಗ್ರಾಮ್ ಅನ್ನೋದು ಏನು ತಿಳ್ಕೊಬೋದು ಅಂತ ಹೇಳಿದ್ದೆ ಅಲ್ವಾ ಮುಂಚೆ. ಏನು ತಿಳ್ಕೊಬೋದು ಅಂದರೆ ಇದರಿಂದ ನಾವು ನಮ್ಮ ಇಂಗ್ಲೀಷ್ ವೊಕ್ಯಾಬ್ಯುಲರಿನ ಹೆಚ್ಚು ಮಾಡ್ಕೋಬಹುದು. ಹೇಗೆ ಅಂದರೆ ಇಂಗ್ಲೀಷ್ ಪದಗಳನ್ನ ಜಾಸ್ತಿ ತಿಳ್ಕೊಳ್ಳೋ ಮುಖಾಂತರ ನಾವು ನಮ್ಮ ಇಂಗ್ಲೀಷ್ ನಾಲೆಜ್ ಅಥವಾ ವೊಕ್ಯಾಬ್ಯುಲರಿನ ಜಾಸ್ತಿ ಮಾಡ್ಕೋಬಹುದು. ಟೀಚರ್ಸ್ಗೆ ನೀವು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಉಪಯೋಗ ಆಗುತ್ತೆ. ಜೊತೆಗೆ ಮಕ್ಕಳಿಗೆ ಹೊಸ ಹೊಸ ಇಂಗ್ಲೀಷ್ ಪದಗಳನ್ನ ತಿಳ್ಕೊಳ್ಳೋದ್ರಿಂದ ಪ್ರೈಮರಿ ಮಕ್ಕಳಿಗೆ, ಕ್ಲಾಸ್ ಮಕ್ಕಳಿಗಾಗಿರ್ಬೋದು ಅಥವಾ ಹೈಸ್ಕೂಲ್ ಮಕ್ಕಳಿಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಈ ಟೂಲ್ ಮುಖಾಂತರ. ಸೊ ಹಾಗಾದರೆ ನಾನು ಈ ಗೇಮ್ನ ರೂಲ್ ಏನು, ಹೇಗೆ ಆಟ ಆಡೋದು, ಏನೆಲ್ಲ ಆಪ್ಷನ್ಸ್ ಇದೆ ಅದನ್ನು ಹೇಳ್ತಾ ಬರ್ತೀನಿ. ಸೊ ಮೊದಲು ಆಪ್ಷನ್ಸ್ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನಿಮಗೆ ಚೇಂಜ್ ಮೋಡ್ ಅಂತ ಕಾಣಿಸ್ತಾ ಇದೆ. ಸೊ ಒನ್ ಪ್ಲೇಯರ್ ಆದರೂ ಆಡ್ಬೋದು, ಎರಡು ಪ್ಲೇಯರ್ ಆದರೂ ಆಡ್ಬೋದು ಅನ್ನೋದಕ್ಕೆ. ಸೊ ಇಲ್ಲಿ ಸಿಂಗಲ್ ಪ್ಲೇಯರ್ ಅಂದರೆ ಒಬ್ಬರೇ ಆಡೋದು. ಸೊ ಇಲ್ಲಿ ಡಬಲ್ ಪ್ಲೇಯರ್ ಅಂದರೆ ಇಬ್ಬರು ಆಡ್ಬೋದು. ಸೊ ನೀವು ಮೋಡ್ನ ಹೇಗೆ ಬೇಕಾದರೂ ಹಾಗೆ ಚೇಂಜ್ ಮಾಡ್ಬೋದು. ಇಬ್ಬರು ಏನಾದರೂ ಮಕ್ಕಳು ಜೊತೆಲಿ ಆಡ್ಬೋದು ಅಂತಂದರೆ, ಸೊ ಕಾಂಪಿಟೇಷನ್ ಥರ ಮಾಡ್ಕೊಂಡು ಕೂಡ ನೀವು ಆ ಥರ ಕೂಡ ಆಡ್ಬೋದು. ಸೊ ಇಲ್ಲಿ ನಿಮಗೆ ಒನ್ ಪರ್ಸನ್ನ ಎರಡು ಪರ್ಸನ್ನ ಅಂತ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕ್ವಿಟ್ ಮಾಡಬೇಕು ಅಂತ ಇದ್ದರೆ, ಈ ಗೇಮ್ನ ಕ್ಲೋಸ್ ಮಾಡಬೇಕಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ವ, ಇಲ್ಲಿ ಮಾಡಬಹುದು. ಸೊ ಅದ್ರ ಜೊತೆಗೆ ಇಲ್ಲಿ ನಿಮ್ಗೊಂದು ಬೋರ್ಡ್ ಥರ ಕಾಣಿಸ್ತಾ ಇದೆ, ಇದೊಂದು ಹೆಡ್ಡಿಂಗು. ಇದ್ರ ಕೆಳಗಡೆ ಅಕ್ಷರಗಳು ಅಂದರೆ ಲೆಟರ್ಸು ಸ್ಕ್ರಾಂಬಲ್ ಆಗಿದೆ, ಅಂತಂದರೆ ಕರೆಕ್ಟ್ ಫಾರ್ಮ್ಯಾಟಲ್ಲಿಲ್ಲ, ಕರೆಕ್ಟಾಗಿಲ್ಲ, ಅದ್ಲು ಬದಲಾಗಿದೆ. ಸೊ ಅದು ಕಾಣಿಸ್ತಾ ಇದೆ ಅಲ್ವಾ, ಏನೇನೋ ಲೆಟರ್ಸ್ಗಳಿದ್ದಾವೆ ಇಲ್ಲಿ. ಸೊ ಅದ್ರ ಜೊತೆಗೆ ಒಂದು ಬಲ್ಬ್ ಕಾಣಿಸ್ತಾ ಇದೆ, ಇಲ್ಲಿ ಕಣ್ಣು ಕಾಣಿಸ್ತಾ ಇದೆ. ಸೊ ಇದೆಲ್ಲ ಏನು ಅಂತ ನೋಡೋಣ. ಸೊ ಇಲ್ಲಿ ನೀವು ಸೆಟ್ಟಿಂಗ್ಸ್ಗೆ ನಾನು ಹೇಳ್ಕೊಡ್ತೀನಿ ಕಾನ್ಫಿಗರ್ ಅಂತ. ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ಕಾನ್ಫಿಗರ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಹೇಳ್ತೀನಿ, ಕಾನ್ಫಿಗರ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಸಾಫ್ಟ್ವೇರ್ ಓಪನ್ ಆಗಲಿಕ್ಕೆ ಆಪ್ಷನ್ಸು. ಸೊ ಕ್ಲಿಕ್ ಮಾಡಿ ಸ್ವಲ್ಪ ಕಾಯಬೇಕಾಗುತ್ತೆ. ಸೊ ಈಗ ಬಂದಿದೆ ಅದು. ಸೊ ಇಲ್ಲಿ ನಾವು ಒಂದೆರಡು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಆಟೋ ಹೈಡ್ ಹಿಂಟ್ಸ್ ಅಂತ ಇದೆಯಲ್ಲ, ಸೊ ಈ ಹೈಡ್ ಸಾರಿ ಈ ಹಿಂಟ್ಸ್ನ ತೋರಿಸೋದಕ್ಕೆ ಅದು ಟೈಮ್ ಕೇಳುತ್ತೆ, ಟೈಮ್ ತೋರಿಸ್ಬೇಕು. ಸೊ ಹಾಗಾಗಿ ಆದಷ್ಟು ಜಾಸ್ತಿ ಇಟ್ಕೊಳ್ಳಿ, 9 ಸೆಕೆಂಡ್ಸ್ ಇಟ್ಕೊಳ್ಳಿ, ಕಮ್ಮಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಇಲ್ಲಿ ನೋ ಟೈಮ್ ಲಿಮಿಟ್ ಅಂತ ಹಾಗೆ ಇರಲಿ. ಅಕಸ್ಮಾತ್ ಏನಾದರೂ ಇಂಗ್ಲೀಷಲ್ಲೇ ಇರುತ್ತೆ ಇದು, ಅಮೇರಿಕನ್ ಇಂಗ್ಲೀಷ್ ಅಂತ ಅಲ್ಲೇ ಇರುತ್ತೆ, ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಇದ್ದರೆ ನೀವು ಇಲ್ಲಿ ಬಂದು ಅಮೇರಿಕನ್ ಇಂಗ್ಲೀಷ್ ಅಂತ ಸೆಟ್ ಮಾಡ್ಕೋಬೇಕಾಗುತ್ತೆ ಆಪ್ಷನ್ಸಲ್ಲಿ. ಮತ್ತು ಇಲ್ಲಿ ಟೈಮ್ ಸೆಟ್ಟಿಂಗ್ಸಲ್ಲೂ ನೀವು ಆದಷ್ಟು ಟೈಮ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಜಾಸ್ತಿ ಟೈಮ್ನ ಸೆಟ್ ಮಾಡ್ಕೊಂಬಿಡಿ. ಸೌಂಡ್ ಬೇಕಿದ್ದರೆ ಸೌಂಡ್ ಇಟ್ಕೊಳ್ಳಿ, ಬೇಡ ಅಂದರೆ ನೀವು ಸೌಂಡ್ನ ಹಿಂಗೆ ತೆಗೆದ್ರೆ ಟಿಕ್ನ ತೆಗಿ ಅದು ಹೋಗುತ್ತೆ, ಬೇಕು ಅಂದರೆ ಇಟ್ಕೊಳ್ಳಿ. ಜೊತೆಗೆ ಇದು ಅಪ್ಪರ್ ಲೆಟರ್ಸ್ ಅಂತ ಏನು ಹಾಕ್ಬಿಡಿ, ಬಿಕಾಸ್ ಅಪ್ಪರ್ ಕೇಸ್ ಅಂತಂದರೆ ಯಾವಾಗಲೂ ಕ್ಯಾಪಿಟಲಲ್ಲಿ ಟೈಪ್ ಮಾಡಿದ್ರೆ ಮಾತ್ರ ತೊಗೊಳುತ್ತೆ, ಇಲ್ಲಾಂದರೆ ತೊಗೊಳಲ್ಲ. ಹಾಗಾಗಿ ಇದನ್ನೇನು ಟಿಕ್ ಮಾಡಬೇಡಿ, ಇದು ಹೆಂಗಿದೆಯೋ ಹಾಗೆ ಇರಲಿ ಎಲ್ಲನೂ. ಸೊ ಇದೆಲ್ಲ ಆದಮೇಲೆ ಚೇಂಜ್ ಆದಮೇಲೆ ನೀವು ಓಕೆ ಅಂತ ಕೊಟ್ಟರೆ ಅದು ಸೆಟ್ಟಿಂಗ್ಸ್ ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ವೊಕ್ಯಾಬ್ಯುಲರೀಸ್ ಅಂತ ಇದೆ. ಸೊ ಈ ವೊಕ್ಯಾಬ್ಯುಲರೀಸ್ನ ನಾನು ನಿಮಗೆ ನೆಕ್ಸ್ಟು ಗೇಮ್ನ ಹೇಳ್ಕೊಡ್ಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಓಕೆ ಅಂತ ಕೊಟ್ಟಿದ್ದೀನಿ. ಅದಾದ ಮೇಲೆ ಇಲ್ಲಿ ನಿಮಗೆ ಎಬೌಟ್ ಈ ಸಾಫ್ಟ್ವೇರ್ ಬಗ್ಗೆ ಏನಾದರೂ ವಿಷಯ ತಿಳ್ಕೋಬೇಕು ಅಂದರೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಕಾಣಿಸ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡೋಣ. ಇದೇನು ಮಾಡುತ್ತಂದರೆ ಈ ಒಂದು ಏನು ಸಾಫ್ಟ್ವೇರ್ ಇದೆ ಅಲ್ವಾ, ಈ ಒಂದು ಟೂಲ್, ಅದ್ರ ಬಗ್ಗೆ ನಿಮಗೆ
ಮಾಹಿತಿ ಬೇಕು ಅಂದರೆ ನೀವು ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೂಡ ತಿಳ್ಕೋಬಹುದು. ಇಂಟರ್ನೆಟ್ ಇದ್ದಾಗ ಇದು ಓಪನ್ ಆಗುತ್ತೆ, ಇದ್ರ ಮುಖಾಂತರ ನೀವು ತಿಳ್ಕೋಬಹುದು. ನೆಕ್ಸ್ಟ್ ಯಾವುದಿದೆ ಅಂತ ನೋಡೋಣ. ನೆಕ್ಸ್ಟು ಕನಗ್ರಾಮ್ ಬಗ್ಗೆ ಈ ಯಾವ ವರ್ಷನ್ ಇದು, ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರಷ್ಟೇ, ಇದೇನು ಅಷ್ಟು ತಲೆಗೆಡಿಸ್ಕೊಳ್ಳೋದು ಬೇಡ. ಅದಾದ ನಂತರ ಈ ಒಂದು ಸಾಫ್ಟ್ವೇರ್ನ ಯಾವ ಸಂಸ್ಥೆ ಮಾಡಿದಾರಲ್ವಾ, KDE, ಸೊ ಇದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿ ಕೂಡ ಇದೆ, ಅದನ್ನು ನೀವು ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿ ತಿಳ್ಕೋಬಹುದು. ಸೊ ಇದು ಅಬೌಟ್ ಬಗ್ಗೆ ಹೇಳಿದ್ದಾಗಿತ್ತು. ನೆಕ್ಸ್ಟು ಈಗ ನಾನು ಒಂದು ಗೇಮ್ ಆಡೋದ್ರ ಮುಖಾಂತರ ತೋರಿಸ್ತೀನಿ ಹೇಗೆ ಅಂತ. ಸೊ ಇಲ್ಲಿ ವರ್ಲ್ಡ್ ಕ್ಯಾಪಿಟಲ್ಸ್ ಅಂತ ಇದೆ. ಸೊ ವರ್ಲ್ಡ್ ಕ್ಯಾಪಿಟಲ್ಸ್ ಅಂದರೆ ನಮ್ಮ ಪ್ರಪಂಚದಲ್ಲಿ ಯಾವ್ಯಾವ ಕ್ಯಾಪಿಟಲ್ ಸಿಟೀಸ್ ಇರುತ್ತಲ್ವ, ಕ್ಯಾಪಿಟಲ್ಸ್ ಇರುತ್ತಲ್ವ, ಸೊ ಅದು ತೋರಿಸ್ತಾ ಇದೆ. ನೀವು ಇದು ಕೆಟಗರಿ ಆಗುತ್ತೆ. ಸೊ ಈ ಕೆಟಗರಿಯಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು ಅಂತಂದರೆ ನೆಕ್ಸ್ಟ್ಗೆ ಹೋಗ್ಬೋದು. ಸೊ ಈ ಕೆಟಗರಿ ಮುಖಾಂತರನೇ ನಾವು ಪದಗಳನ್ನ ತಿಳ್ಕೊಳ್ಳೋದು. ಸೊ ನಾವು ಗೆಸ್ ಮಾಡಬೇಕಾಗುತ್ತೆ, ಪದಗಳನ್ನ ನಾವು ಗೆಸ್ ಮಾಡಬೇಕಾಗುತ್ತೆ. ಇಂಡಿಯನ್ ಕ್ಯಾಪಿಟಲ್ಸ್ ಇದೆ. ಸೊ ನೀವು ಈ ಥರ ಈ ಕಡೆ ರೈಟ್ ಆರೋ, ಈ ಕಡೆ ಲೆಫ್ಟ್ ಆರೋ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ತಾ ಹೋದರೆ ಕೆಟಗರೀಸ್ನ ಅದು ಬದಲಾಯಿಸ್ತಾ ಬರುತ್ತೆ. ಸೊ ಕಂಪ್ಯೂಟರ್ಸ್ ಅಂತ ಒಂದು ಕೆಟಗರಿ ಇದೆ, ಕರೆನ್ಸಿ ಅಂತ ಕೆಟಗರಿ ಇದೆ, ಈಸಿಯಾಗಿ ಇರೋವಂಥ ವರ್ಡ್ಸ್ನ ಕೊಡ್ತಾರೆ, ಅದಾದಮೇಲೆ ಫ್ರೂಟ್ಸ್ ಇದೆ, ಸೊ ಜೊತೆಗೆ ಹಾರ್ಡ್ ಅಂತಂದರೆ ಸ್ವಲ್ಪ ಕಷ್ಟದ ವರ್ಡ್ಸ್ ಕೊಡ್ತಾರೆ. ಸೊ ನೀವು ಬ್ಯಾಕ್ ಈ ಕಡೆ ಈ ಕಡೆ ಓದಿದ್ರೆ ಹಿಂದಿಂದಕ್ಕೆ ಹೋಗುತ್ತೆ, ಈ ಕಡೆ ಓದಿದ್ರೆ ಮುಂದಕ್ಕೆ ಬರ್ತಾ ಇರುತ್ತದು. ಇನ್ವೆನ್ಷನ್ಸ್, ಆಮೇಲೆ ಮೀಡಿಯಂ ಲೆವೆಲಲ್ಲಿ ಆಡೋದಕ್ಕೆ ನಂಬರ್ಸ್ ಇದೆ. ಸೊ ಈಗ ಈ ನಂಬರ್ಸಲ್ಲಿ, ಸೊ ನೀವು ಹಿಂಗೆ ಕೆಟಗರೀಸ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಈಗ ಈ ನಂಬರ್ಸಲ್ಲಿ ಇಲ್ಲಿ ಏನೋ ಒಂದು ನಂಬರ್ ಕಾಣಿಸ್ತಾ ಇದೆ. ಸೊ ಇದು ವರ್ಡ್ ಸ್ಕ್ರ್ಯಾಂಬಲ್ ಆಗಿದೆ ಅಲ್ವಾ, ಇದೆಲ್ಲ ಲೆಟರ್ಸಲ್ಲಿ ಇರಲಿರೋದು, ಇದನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ನೀವು ಇದನ್ನು ನೋಡ್ತಾ ಇದ್ರೆ ನಾವು ಲಾಸ್ಟ್ ಒಂದು ಟೂಲ್ನ ಹೇಳ್ಕೊಟ್ಟಿದ್ದೆ, ಕೆ ಹ್ಯಾಂಗ್ ಮ್ಯಾನ್ ಅಂತಂದ್ಬಿಟ್ಟು. ಸೊ ಆ ಕೆ ಹ್ಯಾಂಗ್ ಮ್ಯಾನು ಸ್ವಲ್ಪ ಇದೇ ಥರನೇ ಇತ್ತು, ಅದರಲ್ಲೂ ಸಹ ನಾವು ಪದಗಳನ್ನ ತಿಳ್ಕೊಳೋದ್ರ ಬಗ್ಗೆ ಆಗಿತ್ತು. ಬಟ್ ಇಲ್ಲಿ ಒಂದು ಸ್ವಲ್ಪ ರೂಲ್ಸ್ ಚೇಂಜ್ ಇದೆ. ಸೊ ಇಲ್ಲಿ ಏನಂತಂದರೆ ಅವರೇ ಕೊಟ್ಟಿರ್ತಾರೆ ಎಷ್ಟು ಪದ ಇದೆ, ಸಾರಿ ಎಷ್ಟು ಅಕ್ಷರಗಳಿದೆ, ಎಷ್ಟು ಲೆಟರ್ಸ್ ಇದೆ ಅಂತ, ಜೊತೆಗೆ ಯಾವ್ಯಾವುದು ಅಂತ ಕೊಟ್ಟಿರ್ತಾರೆ. ಬಟ್ ಉಲ್ಟಾ ಪಲ್ಟಾ ಇರುತ್ತೆ, ನಾವು ಅದನ್ನು ಸರಿ ಮಾಡಬೇಕಾಗುತ್ತೆ, ಸರಿ ಮಾಡಿ ಕಂಡುಹಿಡಿಬೇಕಾಗುತ್ತೆ. ಸೊ ಈಗ ಇದರಲ್ಲಿ ನೀವು ಈ ಥರ ಲೆಟರ್ ಬರುತ್ತಲ್ವಾ ಸ್ಕ್ರ್ಯಾಂಬಲ್ ಆಗಿ, ಸೊ ಅದನ್ನು ಈ ಪದ ಬರುತ್ತಲ್ವಾ ಅದನ್ನು ನೀವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಹಿಂಟ್ನ ತೋರಿಸಿ. ಹಿಂಟ್ ಅಂತಂದರೆ ಕ್ಲೂ ಕೊಡುತ್ತದು. ಸೊ 60 ಅಂತ ಕೊಡುತ್ತೆ. ಸೊ 60 ಅಂತಂದರೆ, ಸೊ ಅದರದ್ದು ನಮಗೆ ಸ್ಪೆಲ್ಲಿಂಗ್ ನಾವಿಲ್ಲಿ ಕರೆಕ್ಟಾಗಿ ಬರಿಬೇಕಾಗುತ್ತೆ. ಸೊ ನಾನೀಗ SI, ಸೊ ನೀವು ಅಲ್ಲಿ ಯಾವುದು ಇದೆ ಅಲ್ವಾ ಲೆಟರ್ಸು ಅದನ್ನೇ ಬರಿಬೇಕಾಗುತ್ತೆ ಅಕ್ಷರ. ನೀವು ಬೇರೆ ಯಾವುದು R ಅಥವಾ ಬೇರೆ ಏನಾದರೂ ಮತ್ತೆ S ಅಂತ ಕೊಟ್ಟರೆ ಅದು ವಾಪಸ್ S ಹಿಂದಕ್ಕೆ ಹೋಗುತ್ತೆ. ಅಕಸ್ಮಾತ್ ನೀವು ತಪ್ಪು ಮಾಡಿದರೆ ನೀವು ವಾಪಸ್ ಕೂಡ ಅದನ್ನು ಬ್ಯಾಕ್ ಕಳಿಸ್ಬೋದು. ಹೇಗೆ ಅಂದರೆ ಮತ್ತೆ ಅದೇ ವರ್ಡ್ನ ಟೈಪ್ ಮಾಡೋ ಮುಖಾಂತರ ಕೀಬೋರ್ಡಲ್ಲಿ. ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ, ಇವಾಗ ಅದು ಇಲ್ದಿರೋದು H ಇಲ್ಲ, K ಇಲ್ಲ, ಅದನ್ನೆಲ್ಲ ನಾನು ಟೈಪ್ ಮಾಡಿದ್ರೆ ಅದು ತೋರಿಸಲ್ಲ, ಯಾಕಂತಂದರೆ ಅಲ್ಲಿ ಆ ಒಂದು ಲೆಟರ್ ಇಲ್ಲ. ಹಾಗಾಗಿ ಸೊ ಈಗ ನಾನು ಟೈಪ್ ಮಾಡ್ತೀನಿ ನೋಡಿ, SIXTY. ಸೊ ಕರೆಕ್ಟಾಗಿದೆ, ಅದು ಕರೆಕ್ಟಾಗಿ ತೋರಿಸ್ತು. ಸೊ ನೆಕ್ಸ್ಟು ಇನ್ನೊಂದು ಒಂದು ವರ್ಡ್ ತೋರಿಸುತ್ತೆ. ಸೊ ಇಲ್ಲಿ ಇದೇನಂದರೆ ಇನ್ನೊಂದು, ಈ ಒಂದು ಕ್ಯಾಟಗರಿಲೇ ಅಂದರೆ ನಂಬರ್ಸ್ ಕ್ಯಾಟಗರಿಲೇ ನೀವು ಬೇರೆ ಬೇರೆ ಮುಂದೆ ಬೇರೆ ಇದು ಬೇಡ ನಾನು ಚೇಂಜ್ ಮಾಡ್ಕೊತೀನಿ ಅಂದರೆ ನೆಕ್ಸ್ಟ್ ಚೇಂಜ್ ತೋರಿಸ್ತಾ ಹೋಗುತ್ತೆ. ಆ ಒಂದು ಕ್ಯಾಟಗರಿಲಿ ಎಷ್ಟೆಲ್ಲ ವರ್ಡ್ಸ್ ಇದೆ ಅದು ತೋರಿಸ್ತಾ ಬರುತ್ತೆ. ಸೊ ಈ ಥರ ನಾವು ಚೇಂಜ್ ಮಾಡ್ಕೊತಾ ಹೋಗ್ಬೋದು, ಹಿಂಟ್ನ ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊತಾ ಹೋಗ್ಬೋದು. ಸೊ ನಾವಿಲ್ಲಿ ಟೈಮರ್ ನೋ ಲಿಮಿಟ್ ಅಂತ ಹಾಕೊಂಡಿರೋದ್ರಿಂದ ಟೈಮ್ ಏನು ತೋರಿಸ್ತಿಲ್ಲ. ಅಕಸ್ಮಾತ್ ನಾನು ಸೆಟ್ಟಿಂಗ್ಸಲ್ಲಿ ತೋರಿಸ್ತಾ ಅಲ್ವಾ, ಅಲ್ಲಿ ಹೋಗಿ ನೀವು ಬೇಕಾದರೆ ಟೈಮರ್ನ ನೀವು ಹಾಕೋಬೋದು. ಯಾಕೆಂದರೆ ಒನ್ 1-on-1 ಆಡ್ತಿರ್ತೀರಲ್ವಾ, ಇಬ್ಬರು ಪ್ಲೇಯರ್ಸ್ ಆಡ್ತಿರ್ತಾರಲ್ಲ, ಅವಾಗ ಬೇಕಾದ್ರೆ ಟೈಮರ್ನ ಸೆಟ್ ಮಾಡ್ಕೊಬೋದು. ಟೈಮರ್ನೇ ನೀವು ಅದು ಕಲ್ತ್ಕೋತಿದ್ದೀರಲ್ವಾ ಇನ್ನು, ಸೊ ಹಾಗಾಗಿ ಟೈಮ್ ಲಿಮಿಟ್ ಏನು ಇಟ್ಕೊಳಕ್ಕೆ ಹೋಗಬೇಡಿ. ಸೊ ಇನ್ನೊಂದು ಇದು ಕಣ್ ಥರ ಇದೆ ಅಂತ ಹೇಳಿದ್ನಲ್ಲ, ಇದು ರಿವೀಲ್ ವರ್ಡ್ ಅಂತ, ಅಂದರೆ ಯಾವ ವರ್ಡ್ ಅಂತ ತೋರಿಸುತ್ತೆ. ಇವಾಗ ನೋಡಿ ಇಲ್ಲಿ ಕ್ಲಿಕ್ ಮಾಡಿದೆ, ಅದು 10 ಅಂತ ತೋರಿಸುತ್ತೆ. ಆಮೇಲೆ ಅದು ತೋರಿಸಿದ ತಕ್ಷಣ ಒಂದು 2-3 ಸೆಕೆಂಡ್ಸ್ ಇರುತ್ತೆ, ತಕ್ಷಣ ಬೇರೆ ವರ್ಡಿಗೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಬೇಗ ನೋಡ್ಕೊಂಬಿಡಿ. ಸೊ ಈಗ ನಾನು ಬೇರೆ ಕ್ಯಾಟಗರಿ ಹೋಗ್ತೀನಿ, ಯಾವುದಕ್ಕೆ ಹೋಗೋಣ, ಸ್ಪೋರ್ಟ್ಸ್ಗೆ ಹೋಗೋಣ. ಸೊ ಸ್ಪೋರ್ಟ್ಸಲ್ಲಿ ಇಲ್ಲಿ ತುಂಬಾ ಲೆಟರ್ಸ್ ಇದೆ. ಸೊ ಹಿಂಟ್ಗೆ ಹೋಗೋಣ. ಮೊದಲನೇದಾಗಿ ನೀವು ಹಿಂಟ್ ನೋಡೇ ನೀವು ಕಂಡುಹಿಡಿಯೋಕ್ಕಾಗೋದು. ಸೊ ಹಿಂಟು ಹಾರ್ಸ್ ಬ್ಯಾಕ್ ರೈಡಿಂಗ್ ಅಂತ ಇದೆ. ಸೊ ಏನಿದು ವರ್ಡ್ ಅಂತ ನೀವು ಗೆಸ್ ಮಾಡ್ತಾ ಹೋಗಿ ಏನಿರ್ಬೋದು ಅಂತ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಗೊತ್ತಿಲ್ಲದಿದ್ದಕ್ಕೆ ರಿವೀಲ್ ವರ್ಡ್ ಅಂತ ಮಾಡಿದ್ರೆ ಅದು ಆ ಕರೆಕ್ಟಾಗಿರೋ ವರ್ಡ್ ಏನು ಅಂತ ತೋರಿಸುತ್ತೆ. ನಾನು ಹೇಳಿರೋ ಹಾಗೆಯೇ ಬೇಗ ಟಕ್ ಅಂತ ಹೊರಟೋಗ್ಬಿಡುತ್ತೆ. ಅದೊಂದು ಸ್ವಲ್ಪ ಈ ಸಾಫ್ಟ್ವೇರಲ್ಲಿ ಒಂದು ಬೇಗ ನೋಡ್ಕೋಬೇಕಾಗುತ್ತೆ, ಇಲ್ಲಾಂತಂದರೆ ಅದು ಮುಂದಕ್ಕೆ ಹೊರಟೋಗ್ಬಿಡುತ್ತೆ. ನೋಡಿ ಈಗ ನಾನು ಇದೊಂದು ಯಾವುದೋ ವರ್ಡ್ ಬಂದಿದೆ, ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಹಿಂಟನ್ನು ಪ್ರೊಪೆಲಿಂಗ್ ಎ ಬೋಟ್ ವಿತ್ ಅ ಓರ್ಸ್ ಅಂತ ಇದೆ. ಸೊ ನನಗೂ ಗೊತ್ತಿಲ್ಲ ಇದು ಯಾವ ವರ್ಡ್ ಅಂತ. ಸೊ ನಾನು ಇದನ್ನು ನೋಡ್ತೀನಿ. ಸೊ ಯಾವುದು ಅಂತ, ರೋವಿಂಗ್ ಅಂತ ಇದೆ. ಸೊ ಬೇಗ ಹೊರಟೋಗ್ಬಿಡುತ್ತೆ. ಸೊ ನೆಕ್ಸ್ಟು ಸ್ಪೋರ್ಟ್ಸ್ ಆಯಿತು, ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಹೋಗೋಣ. ಸೊ ಇದರಲ್ಲಿ ಕೂಡ ನೋಡೋಣ ಯಾವುದು ಅಂತ. ಶೋ ಹಿಂಟ್ ಅಂತ ಕೊಟ್ಟರೆ
ಅ ಫಾಸ್ಟ್ ಸೀ ಫ್ಯಾರಿಂಗ್ ವೆಹಿಕಲ್ ಅಂತ, ಯಾವುದಂತ ನೋಡೋಣ, ಸ್ಪೀಡ್ ಬೋಟ್ ಅಂತ ಇದೆ. ಸೊ ಸ್ಪೀಡ್ ಬೋಟ್, ಸೊ ಇದು ನೋಡೋಣ ನೆಕ್ಸ್ಟ್ ಯಾವುದೋ ಇದೆ ನೋಡೋಣ ಯಾವುದು ಅಂತ. ಹಿಂಟ್, ಎ ಟೂ ವೀಲ್ಡ್ ಹ್ಯೂಮನ್ ಪವರ್ಡ್ ವೆಹಿಕಲ್ ಅಂತ. ಸೊ ಯಾವುದು ಎರಡು ಚಕ್ರದ್ದು ಒಂದು ವೆಹಿಕಲ್ ಅಂತ ತೋರಿಸ್ತಾ ಇದೆ. ಸೊ ಬೈಸಿಕಲ್ ಇರಬಹುದು. ಸೊ ನಾನು ಬಿ, ಸೊ ನಿಮಗೆ ಗೊತ್ತಿದ್ರೆ ನೀವು ಅದನ್ನು ಟ್ರೈ ಮಾಡಿ ಇಲ್ಲಿ ಎಲ್ಲ ಟೈಪ್ ಮಾಡಿಕೊಂಡು, ಗೊತ್ತಿಲ್ಲ ಅನ್ನೋದನ್ನು ನೀವು ಈ ಥರ ಟೈಪ್ ಮಾಡು. ಸೊ ಬೈಸಿಕಲ್, ಸೊ ಆ ಥರ ನೀವು ಹಿಂಟಲ್ಲಿ ಹೋಗಿ, ಸಾರಿ ರಿವೀಲ್ ವರ್ಡಲ್ಲಿ ತೋರಿಸೋದು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ತೋರಿಸುತ್ತೆ ಯಾವ ಪದ ಅಂತ. ಸೊ ನೀವು ಅವಾಗ ಆ ಪದನ ತಿಳ್ಕೊಬಹುದು, ಹಿಂಟ್ ಮುಖಾಂತರ ಆ ಪದನ ತಿಳ್ಕೊಬಹುದು. ನಿಮಗೆ ಗೊತ್ತಿದ್ರೆ ಇಲ್ಲಿ ಟೈಪ್ ಮಾಡ್ಕೊಳ್ಳಿ, ಗೊತ್ತಿಲ್ಲದಿದ್ದನ್ನು ನೀವು ರಿವೀಲ್ ವರ್ಡಿಗೆ ಹೋಗಿ ನೀವು ತಿಳ್ಕೊಬಹುದು. ಪ್ರತಿ ಸತಿ ವರ್ಡ್ ಬಂದಾಗ್ಲೂ ನೀವು ಹಿಂಟ್ನ ಕ್ಲಿಕ್ ಮಾಡಿ, ಯಾಕಂದರೆ ಹಿಂಟ್ ಇದ್ರೇ ನಾವು ಕಂಡುಹಿಡಿಯೋಕ್ಕಾಗೋದು ಯಾವುದು ಅದು ಪದ ಅಂತ. ಇದು ಓಪನ್ ಏರ್ ಬಸ್ ಅಂತ ಇದೆ. ಸೊ ನಿಮಗೆ ಗೊತ್ತಿದ್ರೆ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಸೊ ಅದು ಕರೆಕ್ಟ್ ಇಲ್ಲ ಅಂತಂದರೆ ಅದು ತಪ್ಪಂತ ತೋರಿಸುತ್ತೆ. ಸೊ ಈಗ ನಾನು ಏನೋ ಟೈಪ್ ಮಾಡಿದೆ, ಸೊ ಅದು ಕರೆಕ್ಟ್ ಇಲ್ಲ. ಸೊ ಅದು ಸೌಂಡ್ ಬಂತು ನೋಡಿ, ಆಮೇಲೆ ಕರೆಕ್ಟ್ ಅಂದರೆ ಟ್ರಾಲಿ. ಸೊ ಓಪನ್ ವೆಹಿಕಲ್ ಅಂದರೆ ಅದು ಟ್ರಾಲಿ. ಸೊ ಅದು ಬಂದಿದೆ. ಸೊ ಆದರೆ ಬೇಗ ಹೊಟ್ಟೋಗ್ಬಿಡುತ್ತೆ ಆ ವರ್ಡು, ಅದೊಂದು ನೀವು ಸ್ವಲ್ಪ ಬೇಗ ನೋಡಿಕೊಂಡು ತಿಳ್ಕೊಂಬಿಡ್ಬೇಕು. ಸೊ ಈ ಥರ ನೀವು ಚೇಂಜ್ ಮಾಡ್ಕೋಬಹುದು ನಿಮ್ಮ ಏನು ಇಲ್ಲಿ ಆಪ್ಷನ್ಸ್ ಅಂದರೆ ಕ್ಯಾಟಗರೀಸ್ನ ನೀವು ಚೇಂಜ್ ಮಾಡ್ಕೋಬಹುದು. ಅದೇ ಕ್ಯಾಟಗರಿಯಲ್ಲಿ ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ನ್ಯೂ ಆನಾಗ್ರಾಮ್ ಅಂತ ಇದೆಯಲ್ಲ, ಸೊ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದು ಚೇಂಜ್ ಆಗ್ತಾ ಬರುತ್ತೆ. ಸೊ ಇನ್ನೊಂದು ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಇಲ್ಲಿ ಸೆಟ್ಟಿಂಗ್ಸಿಗೆ ಬಂದು ಇಲ್ಲಿ ವೊಕ್ಯಾಬ್ಯುಲರೀಸಲ್ಲಿ ಹೇಳ್ತೀನಿ ಅಂದಲ್ಲ, ಇದೆಲ್ಲ ಲಿಸ್ಟ್ ಅವ್ರ ಹತ್ರ ಇರೋದು ಕೊಟ್ಟಿದ್ದಾರೆ. ನಾವೇ ಬೇರೆ ಒಂದು ಮಾಡಬೇಕು ಅಂದರೆ ಬೇಕಾದ್ರೆ ನೋಡಿ, ಇವಾಗ ಕ್ರಿಯೇಟ್ ಅಂತ ಹೋಗಿ ಇಲ್ಲಿ ನೀವು ವೊಕ್ಯಾಬ್ಯುಲರಿ ನೇಮ್ ಡಿಸ್ಕ್ರಿಪ್ಷನ್ ವರ್ಡ್ನ ನೀವು ಆ್ಯಡ್ ಮಾಡ್ತಾ ಬರ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನೀವೇನಾದರೂ ಹೇಳೋದಿದ್ರೆ, ಇವಾಗ ಸೋಷಲ್ ಸ್ಟಡೀಸಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇದ್ದರೆ ಅದರಲ್ಲಿ ನೀವು ಅದರದ್ದು ವೊಕ್ಯಾಬ್ಯುಲರಿ ನೇಮ್ ಕೊಟ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಆ್ಯಡ್ ಮಾಡ್ಬೋದು. ನಾನು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಕ್ಸಾಂಪಲ್ಸ್ ಹೇಳಿದೆ. ಸೊ ಇಂಡಿಯಾ ಕ್ಯಾಪಿಟಲ್ಸ್ ಅಂತ ಇದೆ. ಸೊ ಅದರಲ್ಲೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಅದರಲ್ಲಿ ನಾನೇ ಇದು ಆ್ಯಡ್ ಮಾಡಿದ್ದೀನಿ, ಇದಿರಲಿಲ್ಲ ಇಂಡಿಯಾ ಕ್ಯಾಪಿಟಲ್ಸ್, ನಾನೇ ಆ್ಯಡ್ ಮಾಡಿದ್ದೀನಿ ಅದನ್ನು, ಕ್ಯಾಪಿಟಲ್ಸ್ ಆಫ್ ಇಂಡಿಯಾ ಅಂತ. ಸೊ ಅದನ್ನು ಎಡಿಟ್ ಕೂಡ ಮಾಡ್ಬೋದು. ಸೊ ನಾನೀಗ ಒಂದು ಬ್ಯಾಂಗ್ಳೂರ್ ಅಂತ ಒಂದು ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಬ್ಯಾಂಗ್ಳೂರ್ ಗಾರ್ಡನ್ ಸಿಟಿ ಅಂತ ಕೊಟ್ಟಿದ್ದೆ. ಈಗ ನ್ಯೂ ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ನ್ಯೂ ಐಟಮ್ ಅಂತ ಬರುತ್ತೆ, ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ. ಇಲ್ಲಿ ವರ್ಡಲ್ಲಿ ನಾನು ಈಗ ಜೈಪುರ್ ಅಂತ ಕೊಡ್ತೀನಿ. ಸೊ ಜೆ ಎ ಐ ಪಿ ಯು ಪಿ ಯು ಆರ್ ಜೈಪುರ್. ಸೊ ಇದು ಹಿಂಟ್ ಏನು ಕೊಡೋಣ, ಪಿಂಕ್ ಸಿಟಿ ಅಲ್ವಾ ಅದು. ಸೊ ಪಿಂಕ್ ಸಿಟಿ, ಓಕೆ, ಪಿಂಕ್ ಸಿಟಿ ಅಂತ ಕೊಟ್ಟು ಇಲ್ಲಿ ನಾನು ಸೇವ್ ಅಂತ ಮಾಡಿದ್ರೆ ಅದು ಸೇವ್ ಆಗಿರುತ್ತೆ. ಈಗ ಕ್ಲೋಸ್ ಮಾಡಿ ಅಪ್ಲೈ ಮಾಡಿ. ಸ್ವಲ್ಪ ಸ್ಲೋ ಇದೆ ಇದು ಸಾಫ್ಟ್ವೇರು. ಸೊ ಅದು ನಂತರ ಓಕೆ ಅಂತ ಕೊಡಿ. ಓಕೆ, ಸೊ ಈಗ ಇಂಡಿಯಾ ಕ್ಯಾಪಿಟಲ್ಸಲ್ಲಿ, ಸೊ ಅದು ನೋಡಿ ಅದು ಬಂದಿರುತ್ತೆ. ಸೊ ಹಿಂಟ್ಗೆ ನಾನು ಹೋಗಿ ನೋಡ್ತೀನಿ, ನೋಡಿ ಪಿಂಕ್ ಸಿಟಿ ಅಂತ ಬಂದಿದೆ. ಸೊ ಜೈಪುರ್, ಜೆ ಎ ಐ ಪಿ ಯು ಆರ್. ಸೊ ಈ ಥರ ನೀವು ಆ್ಯಡ್ ಮಾಡ್ಕೋಬೋದು, ಕರೆಕ್ಟಾಗಿದ್ದರೆ ತೋರಿಸುತ್ತೆ. ಈ ಥರ ನೀವು ಅದನ್ನು ಜೈಪುರ್ ಬಂದಿದೆ ಅಲ್ವಾ, ಸೊ ಈ ಥರ ಆ್ಯಡ್ ಮಾಡ್ಕೋಬಹುದು. ನಿಮಗೆ ನೀವೇ ಯಾವುದಾದ್ರೂ ಒಂದು ವೊಕ್ಯಾಬ್ಯುಲರಿದು ಕ್ಯಾಟಗರೀಸ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ನೆಕ್ಸ್ಟು ನ್ಯೂ ಐಟಮ್ಸ್ಗೆ ಹೋಗಿ ಹೋಗಿ ಅದನ್ನು ಆ್ಯಡ್ ಮಾಡ್ಕೋಬಹುದು. ನಿಮ್ಮದೇ ಹೊಸ ಒಂದು ಕ್ಯಾಟಗರಿ ಕ್ರಿಯೇಟ್ ಮಾಡಿಕೊಂಡು ನೀವೇ ಹೊಸ ಪದಗಳನ್ನ ಹಾಕೋಬೋದು. ಯಾಕಂದರೆ ಮಕ್ಕಳಿಗೆ ಸಬ್ಜೆಕ್ಟ್ ಮುಖಾಂತರನೂ ಸಹ ಈ ಒಂದು ಟೂಲ್ನ ಉಪಯೋಗಿಸ್ಕೊಂಡು ಈ ಥರನೂ ಕೂಡ ಹೊಸ ಥರ ಹೇಳ್ಕೊಡೋ ಥರ ರೀತಿಯೂ ಆಗುತ್ತೆ ಇದು, ಈ ಕನಾಗ್ರಾಮ್ ಅನ್ನೋ ಒಂದು ಟೂಲ್ ಮುಖಾಂತರ. ಸೊ ಇದೆಲ್ಲ ರೂಲ್ಸು, ನೀವು ಟೈಮ್ ಲೈನ್ ಸೆಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು. ಯಾಕಂದರೆ ಅಕಸ್ಮಾತ್ ಏನಾದರೂ ಕಾಂಪಿಟೇಷನ್ ಥರ ಮಕ್ಕಳು ಆಡ್ತಾ ಇದ್ದರೆ ಅಥವಾ ಟೀಚರ್ಸ್ ನೀವೇ ಆಡ್ತಾ ಇದ್ದರೆ ನೀವು ಅವಾಗ ಟೈಮ್ ಸೆಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಟೈಮ್ ಏನು ಸೆಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ಥರ ಇಲ್ಲಿ ಕ್ಯಾಟಗರೀಸ್ ಇದೆ, ಕ್ಯಾಟಗರೀಸ್ ಕ್ಲೋತಿಂಗ್ ಎಲ್ಲ ಇದೆ. ಸೊ ನೀವು ಇದರಲ್ಲೂ ಸಹ ನಿಮಗೆ ಗೊತ್ತಿದ್ದು ಹಿಂಟ್ ಯಾವಾಗಲೂ ಹಿಂಟ್ನ ಕ್ಲಿಕ್ ಮಾಡೇ ಮಾಡಿ ಯಾವುದೇ ವರ್ಡ್ ಬಂದರೂ. ಅದು ನಂತರ ಈಗ ಬೀಚ್ ಫೂಟ್ವೇರ್ ಅಂತ ಇದೆ, ನಿಮಗೆ ಗೊತ್ತಿದ್ರೆ ನೀವು ಅದನ್ನು ಟೈಪ್ ಮಾಡಿ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಕ್ಲಿಕ್ ಮಾಡಿ ತಿಳ್ಕೊಳ್ಳಿ, ಓಕೆ ಈ ಥರ ಅಂತಾರ ಸ್ಯಾಂಡಲ್ಸ್ ಅಂತ ಅಂತಾರೆ. ಸೊ ಇದು ನಿಮ್ಗೆ ಹೊಸ ತಿಳ್ಕೊಂಡಂಗೆ ಆಗುತ್ತಲ್ವಾ, ಒಂದು ಹೊಸ ವರ್ಡ್ ಇಂಗ್ಲೀಷಲ್ಲಿ. ಸೊ ಈ ಥರ ನೀವು ಈ ಉಪಯೋಗ ಆಗುತ್ತೆ ನಮಗೆ ಈ ಕನಾಗ್ರಾಮ್ ಅಂತ ಒಂದು ಟೂಲು. ಸೊ ಟೀಚರ್ಸ್ ಮಕ್ಕಳು ನೀವು ಈ ಥರ ಹೊಸ ಟೂಲ್ನ ಮುಖಾಂತರ ನೀವು ಇಂಗ್ಲೀಷ್ನ ಕಲ್ತ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೊ ನೋಡಿ, ಟ್ರೈ ಮಾಡಿ, ನಿಮ್ಮ ಒಂದು ಫ್ರೀ ಸಮಯದಲ್ಲಿ ಹೋಗಿ ಇದನ್ನು ಈ ಒಂದು ಟೂಲ್ನ ಟ್ರೈ ಮಾಡಿ. ಫನ್ ಆಗಿರುತ್ತೆ ಆಟ ಅಲ್ವಾ, ಆಡೋದಕ್ಕೆ ಈ ಚೆನ್ನಾಗೂ ಇರುತ್ತೆ, ಆಟದ ಜೊತೆಗೆ ಪಾಠದ ಥರ ಹೊಸ ಇಂಗ್ಲೀಷ್ ಪದಗಳನ್ನ ಕಲಿಯೋ ರೀತಿಯೂ ಇರುತ್ತೆ. ಸೊ ದಯವಿಟ್ಟು ಇದು ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಇನ್ನೂ ಆಟ ಆಡಬೇಕು, ಇನ್ನೂ ಹೊಸ ಪದ ತಿಳ್ಕೊಬೇಕು ಅನ್ನೋದು ನಿಮಗೆ ಇಷ್ಟ ಆಗುತ್ತೆ ಆಟ ಆಡೋದಕ್ಕೆ. ರೂಲ್ಸ್ ಎಲ್ಲ ಹೇಳಿದ್ದೀನಿ, ಜೊತೆಗೆ ನಾನು ಆಟಾಡಿ ಕೂಡ ತೋರಿಸಿದ್ದೀನಿ, ಜೊತೆ ಹೊಸ ಕ್ಯಾಟಗರೀಸ್ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸಿದ್ದೀನಿ. ನೀವೇ ಟೀಚರ್ಸ್ ಬೇಕಾದ್ರೆ ಕ್ರಿಯೇಟ್ ಮಾಡಿ ಮಕ್ಕಳಿಗೆ, ನಾನು ಹೇಳಿದ್ನಲ್ಲ ನಿಮ್ಮ ಒಂದು ಸಬ್ಜೆಕ್ಟ್ ಮುಖಾಂತರ ಏನಾದರೂ ಆ್ಯಡ್ ಮಾಡಿ ಮಕ್ಕಳಿಗೆ ಅದನ್ನು ಅದರಲ್ಲಿ ಹೇಳ್ಕೊಡೋ ಥರನೂ ಆಗುತ್ತೆ, ಜೊತೆಗೆ ಆಟದ ಥರನೂ ಆಗುತ್ತೆ. ಸೊ ಆ ಥರ ಕೂಡ ನೀವು ಈ ಟೂಲ್ನ ಉಪಯೋಗಿಸ್ಕೋಬಹುದು. ಸೊ
ಇದು ಇದೆಲ್ಲ ರೂಲ್ಸು ಜೊತೆಗೆ ನಾನು ಈ ಟೂಲ್ ಬಗ್ಗೆ ಹೇಳಿದ್ದಾಗಿತ್ತು. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.